ಈ ಸಲದ UPSC ಪರೀಕ್ಷೆಯಲ್ಲಿ 418ನೇ ರ್ಯಾಂಕಿಂಗ್ ಜೊತೆಗೆ ಪಾಸ್ ಆಗಿರುವಂತಹ ಮಂಡ್ಯದ ಡಾಕ್ಟರ್ ನಾಗಾರ್ಜುನ ಬಿ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಮೂಮೆಂಟ್ಗೆ ನಿಮ್ಗೆ? ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಲೈಕ್ ಎರಡೂವರೆ ವರ್ಷದಿಂದ ಶ್ರಮ, ಸೊ ಇವತ್ತು ಪ್ರತಿಫಲ ಸಿಕ್ಕಿದೆ. ಸೊ ಹೇಳೋಕ್ಕಾಗ್ದಲ್ಲ ಇರೋ ಥರ ಖುಷಿ ಅದು. ಸೊ ಇನ್ನೂ 2 ದಿನ ಆದರೂ ರಿಸಲ್ಟ್ ಬಂದನು, ಸೊ ಐ ಆಮ್ ಸ್ಟಿಲ್ ಇನ್ ದ ಹ್ಯಾಂಗ್ ಓವರಲ್ಲಿ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಜರ್ನಿ ಯಾವ ಥರ ಶುರು ಆಯಿತು? UPSC ಎಕ್ಸಾಮ್ದು ಸ್ಟಡಿ ಯಾವ ಥರ ಪ್ರಿಪ್ರೇಷನ್ ಆಗಿರ್ಬೋದು ಯಾವ ಥರ ಶುರು ಆಯಿತು ಅಂತ? ನಾನು ಇದು MBBS ನಂದು ಕಂಪ್ಲೀಟ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕಿಂತ ಮುಂಚೆ ಐಡಿಯಾ ಇತ್ತು, ಡಿಸೈಡ್ ಮಾಡಿದ್ದೆ. ಸೊ ಬಟ್ MBBS ಆದಮೇಲೆ 2016ನೇ ಇಸ್ವಿಲಿ ಸೊ ನಾನು ಸ್ಟಾರ್ಟ್ ಮಾಡಿದ್ದು, ಅಂದರೆ 2 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾನು ಕೋಚಿಂಗಲ್ಲೂ ಜಾಯಿನ್ ಆಗಲಿಲ್ಲ, ಸೊ ಆರ್ಥಿಕ ಪ್ರಾಬ್ಲಮ್ಸ್ ಇತ್ತು, ಜೊತೆಗೆ ಲೈಕ್ ಆದ್ದರಿಂದ ನಾನು ವರ್ಕ್ ಮಾಡಲೇಬೇಕಿತ್ತು. ಸೊ ನಂಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಪು ಸಿಕ್ತು, ಕರ್ನಾಟಕ ಸರ್ಕಾರದಿಂದ ಡೆಲ್ಲಿಗೆಲ್ಲ ಕಳಿಸ್ತಾರೆ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಟು, ಫ್ರೀ ಎಜುಕೇಷನ್ ಕೊಡು. ಸೊ ಬಟ್ ಅಂದ್ರೂ ಅದ್ರ ಮೇಲೂ ಖರ್ಚಾಗುತ್ತೆ, ಸೊ ಅದಕ್ಕೂ ನನಗೆ ಸ್ವಲ್ಪ ಕಷ್ಟ ಇತ್ತು ಅವಾಗ. ಸೊ ಹಣಕಾಸು ಆದ್ದರಿಂದ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಸೊ ಕೋಚಿಂಗ್ ತೊಗೊಳಕ್ಕಾಗಲಿಲ್ಲ, ಬಟ್ ರೆಟ್ರೋಸ್ಪೆಕ್ಟಿವ್ಲಿ ನೋಡಿದ್ರೆ ಕೋಚಿಂಗ್ ಇಲ್ದಲ್ಲ ಯಾರು ಮಾಡ್ಬೋದು ಅಂತ ಪ್ರೂವ್ ಮಾಡಿರೋವಂಥ ಒಂದು ಖುಷಿನೂ ಇದೆ. ಸೊ ಆವಾಗ ಸ್ಟಾರ್ಟ್ ಆಗಿದ್ದು, ಫಸ್ಟ್ನೇ ಅಟೆಂಪ್ಟು ಇಂಟರ್ವ್ಯೂವರೆಗೂ ಹೋದೆ. ಸೊ ಲಾಸ್ಟ್ ಟೈಮು 6 ಮಾರ್ಕ್ಸಲ್ಲಿ ಮಿಸ್ ಆಯಿತು ಸೊ ರ್ಯಾಂಕಿಂಗು. ಸೊ ಈ ಸತಿ ದೇವ್ರ ದಯೆಯಿಂದ 418ನೇ ರ್ಯಾಂಕ್ ಬಂದಿದೆ. ಇದು ಎಷ್ಟನೇ ಅಟೆಂಪ್ಟ್ ನಿಮ್ಮದು? ಇದು ನಂದು 2ನೇದು. ಆಗಿದೆ. ಎಷ್ಟು ಕಷ್ಟ ಅನಿಸುತ್ತೆ ಲೈಕ್ ವರ್ಕ್ ಮಾಡ್ತಾ ಈ ಸ್ಟಡಿನೂ ಮ್ಯಾನೇಜ್ ಮಾಡೋದು, ಯಾವ ಥರ ಮ್ಯಾನೇಜ್ ಮಾಡೋದು ಕಷ್ಟ ಅನ್ನಿಸ್ತಾ ನಿಮಗೆ ಅಂತ? ನನಗೆ ಯಾವುದೇ ಸಂದರ್ಭದಲ್ಲಿ ಆ ಥರ ಕಷ್ಟ ಅನಿಸ್ಲಿಲ್ಲ. ಹೌದು, ಟೈಮ್ ತೊಗೊಳೋಕ್ಕೆ ಲೈಕ್ ಸ್ವಲ್ಪ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಬಟ್ ನಿಮ್ಮ ವರ್ಕ್ ಮಾಡ್ತಾ ಇದ್ದರೆ ಅದು ನಿಮಗೆ ಎಕನಾಮಿಕ್ ನಿಮಗೆ ಡಿಪೆಂಡೆನ್ಸ್ ಕಮ್ಮಿ ಮಾಡುತ್ತೆ. ಸೊ ದಟ್ ವಿಲ್ ಗಿವ್ ಯು ಮೋರ್ ಕಾನ್ಫಿಡೆನ್ಸ್. ಸೊ ನಿಮ್ಗೆ ಆ ಕಾನ್ಫಿಡೆನ್ಸೇ UPSCಲಿ ಹೆಲ್ಪ್ ಮಾಡುತ್ತೆ. ಸೊ ವರ್ಕ್ ಮಾಡ್ಕೊಂಡು ಓದಬೇಕು ಅಂತ ಇರೋರಿಗೆ ನಾನು ಅದೇ ಸಜೆಷನ್ ಕೊಡೋದು. ಸೊ ನೀವು 6 ಗಂಟೆ ಓದಿ, ಬೇರೆಯವ್ರು 10 ಗಂಟೆ ಓದಲಿ. ಸೊ ನೀವು ಆ ಪರ್ಫಾರ್ಮೆನ್ಸ್ ವೈಸು, ಸೊ ಅದು ನಿಮ್ಗೆ ಆ ಡಿಫ್ರೆನ್ಸು ಇದ್ದೇ ಇರುತ್ತೆ. ಸೊ ವರ್ಕ್ ಮಾಡೋರ್ಗೂ ಅವ್ರಿಗೂ, ಸೊ ಆ ಮೆಂಟಲ್ ಪ್ರೆಷರ್ ಇರಲ್ಲ, ಸೊ ಅವ್ರಿಗೆ ಓನ್ ಇಂಡಿಪೆಂಡೆನ್ಸ್ ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಪರ್ಫಾರ್ಮ್ ಬೆಟರ್ ಎಕ್ಸಾಮಲ್ಲಿ. ಸೊ ಅದರಿಂದ ವರ್ಕಿಂಗ್ದು ನನ್ನ ಕೇಳಿದ್ರೆ ಇಟ್ ಶುಡ್ ನಾಟ್ ಅಫೆಕ್ಟ್ ದೇರ್ ಪರ್ಫಾರ್ಮೆನ್ಸ್ ಇನ್ UPSC. ಸೊ ಯಾವ ಥರದ್ದು ಲೈಕ್ ಸ್ಮಾರ್ಟ್ ವರ್ಕ್ ಅಥವಾ ಹಾರ್ಡ್ ವರ್ಕ್ ಯಾವುದು ವರ್ಕ್ ಆಗುತ್ತೆ ಇಲ್ಲಿ ಅಂತ? ಮ್ಯಾಮ್, UPSCಗೆ ಇಟ್ ರಿಕ್ವೈರ್ಸ್ ಬೋತ್. ಹಾರ್ಡ್ ವರ್ಕ್ ಬೇಕೇ ಬೇಕು. ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ. ಸೊ ಹಾರ್ಡ್ ವರ್ಕ್ ಲಕ್ಷಾಂತರ ಜನ ಮಾಡ್ತಿದ್ದಾರೆ. ಸೊ ವೈ ಓನ್ಲಿ ಬರೀ 180 ಜನ IAS ಆಗ್ತಾರೆ. ಸೊ ಸ್ಮಾರ್ಟ್ ವರ್ಕ್, ಸೊ ನೀವು ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ಏನು ಓದ್ತಿದ್ದೀರಾ, ಎಷ್ಟು ಓದ್ತಿದ್ದೀರಾ, ಎಷ್ಟು ಸತಿ ಓದ್ತಾ ಇದ್ದೀರಾ, ಲೈಕ್ ಬೇಡದಿದ್ದನ್ನು ಓದಬಾರ್ದು. ಸೊ ಓದಿದ್ದನ್ನೇ 10 ಸತಿ ಓದಿ. ಸೊ ದಟ್ ವಿಲ್ ಗಿವ್ ಯು ಮೋರ್ ಇನ್ ಡೆಪ್ತ್ ನಾಲೆಡ್ಜ್. ಸೊ ಆ ಥರ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಅವ್ರದ್ದು ಓನ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರುತ್ತೆ. ನಂದು ಡಿಫ್ರೆಂಟ್ ಇರ್ಬೋದು, ಹರ್ಷವರ್ಧನ್ ಅವ್ರದ್ದು, ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್. ಸೊ ನಿಮ್ಮದೇ ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ. ಸೊ ಅದನ್ನು ತಿಳ್ಕೊಳ್ಳಿ, ಟೆಸ್ಟ್ ಸೀರೀಸ್ಗಳು ಕೊಡಿ, ಅಲ್ಲಿ ನೀವು ಟೆಸ್ಟ್ ಮಾಡಿ. ಸೊ ನಿಮ್ಗೆ ಅದು ವರ್ಕ್ ಆಗ್ತಿದೆ ಅಂದರೆ ಸ್ಟಿಕ್ ಟು ದಟ್. ಆ ಥರ ಲೈಕ್ ಆ ಸ್ಮಾರ್ಟ್ನೆಸ್ ಇರಬೇಕು ಪ್ರಿಪ್ರೇಷನಲ್ಲಿ, ಎಷ್ಟು ಓದಬೇಕು ಏನು ಓದಬೇಕು ಅನ್ನೋದೆಲ್ಲ. ಸೊ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಪ್ರಿಲಿಯಮ್ಸು, ಮೇನ್ಸು, ನೆಕ್ಸ್ಟ್ ಇನ್ ಎಲ್ಲ ಮಾಕ್ ಇಂಟರ್ವ್ಯೂಸ್ ಬರುತ್ತೆ. ಸೊ ಅದರಲ್ಲಿ ಯಾವುದಕ್ಕೆ ಜಾಸ್ತಿ ನಾವು ಒತ್ತನ್ನು ಕೊಡಬೇಕು ಫಸ್ಟಿಗೆ ಅಂತ? ಮ್ಯಾಮ್, ನನ್ನ ಕೇಳಿದ್ರೆ ಡಾಕ್ಟರ್ ನನ್ನ ಕೇಳಿದ್ರೆ ನನಗೆ ಪ್ರಿಲಿಮ್ಸ್ ತುಂಬ ಕಷ್ಟ, ಯಾಕೆಂದರೆ ಅದರಲ್ಲಿ ಇನ್ ಡೆಪ್ತ್ ನಾಲೆಡ್ಜ್ ಚೆಕ್ ಮಾಡ್ತಾರೆ, ಎಲ್ಲ ಥರ ಇದಿರುತ್ತೆ. ಸೊ ನನ್ನ ಬೇಸಿಕಲಿ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಂಗೆ ಹಿಸ್ಟ್ರಿ, ಜಿಯೋಗ್ರಫಿ ಇದೆಲ್ಲ ಅಷ್ಟು ಇರಲ್ಲ, ಬಟ್ ಆರ್ಟ್ಸ್ ಇರೋರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನನ್ನ ಕೇಳಿದ್ರೆ ಪ್ರಿಲಿಮ್ಸ್ ನನಗೆ ಸ್ವಲ್ಪ ಕಷ್ಟ ಆಗಿಸುತ್ತೆ. ಸೊ ಕೆಲವ್ರಿಗೆ ಮೇನ್ಸ್ ಕಷ್ಟ ಆಗುತ್ತೆ. ಸೊ ಪ್ರಿಲಿಮ್ಸ್ ನನ್ನ ಕೇಳೋದು ತುಂಬ ಇಂಪಾರ್ಟೆಂಟ್ ಸ್ಟೇಜ್, ಯಾಕೆಂದರೆ ದಟ್ ದೇರ್ ಅಲ್ಲೇ ತುಂಬ ಎಲಿಮಿನೇಷನ್ ಆಗೋದು. ಸೊ 600,000 ಜನ ಮಿನಿಮಮ್ ಬರೀತಾರೆ, ವರ್ಷ 600,000 ಜನ UPSC ಪ್ರಿಲಿಮ್ಸ್ ಕೊಡ್ತಾರೆ, ಅದರಲ್ಲಿ ಬರೀ 10,000 ಜನ ಸೆಲೆಕ್ಟ್ ಆಗೋದು. ಸೊ ಅಲ್ಲಿ 5,90,000 ಜನ ಎಲಿಮಿನೇಟ್ ಆಗ್ತಾರೆ. ಸೊ ಆ ಮ್ಯಾಕ್ಸಿಮಮ್ ಎಲಿಮಿನೇಷನ್ ಆಗೋದು ಪ್ರಿಲಿಮ್ಸಲ್ಲಿ. ಸೊ ಅಲ್ಲಿಗೆ ತೀರಾ ಒತ್ತು ಕೊಡಬೇಕು. ಜೊತೆಗೆ ನಾನು ಅಲ್ಲಿ ಆವಾಗಲೇ ಹೇಳ್ದಂಗೆ 10,000 ಜನದಲ್ಲಿ 9,000 ಜನ ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿರೋರೇ ಇರ್ತಾರೆ. ಸೊ ನೀವು ಹೊಸದಾಗಿ ಬರೋರಿಗೆ ಬರೀ ಅಲ್ಲಿ 1,000 ಜಾಗ ಇರುತ್ತೆ ಅಷ್ಟೇ. ಆ 1,000ಕ್ಕೆ 600,000 ಜನ ಬರೀತಾ ಇದ್ದಾರೆ. ಸೊ ಆ ಕಾಂಪಿಟೇಷನ್ ಅಷ್ಟು ಇರೋದ್ರಿಂದ, ಸೊ ಪ್ರಿಲಿಮ್ಸೇ ನಾನು ಕೇಳೋದು ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಅಲ್ಲಿಂದ ನಿಮ್ಮ ಮೇನ್ಸ್ ಯು ಕ್ಯಾನ್ ಪರ್ಫಾರ್ಮ್ ವಿತ್ ಪ್ರಿಲಿಮ್ಸ್ ನಾಲೆಡ್ಜಲ್ಲೇ ಬರೀಬೋದು. ಸೊ ಇವಾಗ ಮಾಕ್ ಇಂಟರ್ವ್ಯೂಸ್ ಏನಿರುತ್ತೆ ಅದರಲ್ಲಿ ಪ್ರಿಪ್ರೇಷನ್ ಯಾವ ಥರ ಇರಬೇಕು, ಯಾವ ಥರದ ಕ್ವೆಶನ್ಸ್ ಬರುತ್ತೆ, ಸೊ ನಮ್ಮ ಕಾನ್ಫಿಡೆನ್ಸ್ ಯಾವ ಥರ ಇರ್ಬೋದು, ನೀವು ಯಾವ ಥರ ಫೇಸ್ ಮಾಡಿದ್ರಿ ಅಂತ? ಇಂಟರ್ವ್ಯೂ ಬಂದು ಇಟ್ಸ್ ಇಂಟರ್ವ್ಯೂ ಅನ್ನೋದೇ ತಪ್ಪು ಅದನ್ನು. ಸೊ ಅಲ್ಲಿ PT ಅಂತಾರೆ UPSCಲಿ, ಇಟ್ಸ್ ಕಾಲ್ಡ್ ಪರ್ಸ್ನಾಲಿಟಿ ಟೆಸ್ಟ್. ಸೊ ನಿಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡ್ತಾರೆ. ಸೊ ಎಲ್ರಿಗೂ ಗೊತ್ತಿರೋಂಗೆ ಪರ್ಸ್ನಾಲಿಟಿ ಕಾಂಟ್ ಬಿ ಬಿಲ್ಟ್ ಓವರ್ ನೈಟ್. ಸೊ ನಾನು ಇವತ್ತು ಹೆಂಗಿದ್ದೀನಿ ನಾಳೆಗೆ ನಾನು ಚೇಂಜ್ ಆಗಿಬಿಡೋಕ್ಕಾಗಲ್ಲ.
ಸೊ ಅಕಸ್ಮಾತ್ ನಾನು ಚೇಂಜ್ ಆಗಿ ಅಲ್ಲಿ ನಟಿಸ್ತಾ ಇದ್ರು ಅವ್ರಿಗೆ ಅಲ್ಲಿ ಫೈಂಡ್ ಔಟ್ ಮಾಡೋಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಲ್ಲಿ ಆಫೀಸರ್ಸ್ ಕೂತಿರೋ ಬೋರ್ಡಲ್ಲಿರೋರು. ಸೊ ನಾನು ಏನು ಹೇಳ್ತೀನಿ ಅಂದರೆ ನೀವು ಇಂಟರ್ವ್ಯೂ ಲೈಕ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದನೇ ಸೊ ಒಬ್ಬ ಆಫೀಸರ್ಗೆ ಏನೇನು ಪರ್ಸ್ನಾಲಿಟಿ ಇರಬೇಕು ಅದನ್ನು ಒಂದ್ಸರಿ ರಿಸರ್ಚ್ ಮಾಡಿ. ಸೊ ಅದಕ್ಕೆ ಏನೇನು ಬೇಕು ಅದನ್ನು ಬೆಳೆಸ್ಕೋತಾ ಹೋಗಿ. ಆ ಕಾನ್ಫಿಡೆನ್ಸ್ ಇರ್ಬೋದು, ಅವರ ಎಥಿಕ್ಸ್ ಇರ್ಬೋದು, ಏನೇನು ಬೇಕು, ಯಾವ ಥರ ನಡ್ಕೋಬೇಕು ಸೊಸೈಟಿ ಜೊತೆ, ಅದು ಎಲ್ಲದನ್ನು ನೀವು ಡಿಸೈಡ್ ಮಾಡಿದಾಗ್ಲಿಂದನೇ ಬೆಳೆಸ್ಕೋತಾ ಹೋಗಬೇಕು. ಅದು ನಿಮಗೆ ಒಂದು ತಿಂಗಳಲ್ಲಿ ಬರಲ್ಲ. ಸೊ ಅದೊಂದು ಅಡ್ವೈಸ್ ನಾನು ಇಂಟರ್ವ್ಯೂಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮಗೆ ಯಾವ ಥರದ ಕ್ವೆಶನ್ಸ್ ಬಂತು ಅಂತ, ಲೈಕ್ ಪರ್ಸ್ನಲ್ ಕ್ವೆಶನ್ಸ್ ಅಂತ ಅಂದಾಗ ಯಾವ ಥರದ ಕ್ವೆಶನ್ಸ್ ನೀವು ಫೇಸ್ ಮಾಡಿದ್ರಿ? ನಂದು ಮೋಸ್ಟ್ ಆಫ್ ದಿ ಥಿಂಗ್ಸ್ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಅವ್ರಿಗೆ ನಾನು ಮೆಡಿಕಲ್ ಸೈನ್ಸಲ್ಲೇ ತುಂಬ ಕ್ವೆಶನ್ ಸಿಗುತ್ತೆ ಅವ್ರಿಗೆ ಕೇಳೋಕ್ಕೆ. ಸೊ ಅದರಲ್ಲೇ ನಾನು ಪರ್ಸ್ನಾಲಿಟಿ ಟೆಸ್ಟ್ ಮಾಡ್ಬೋದು. ಸೊ ಜಾಸ್ತಿ ಅದ್ರ ಮೇಲಿತ್ತು, ಜೊತೆಗೆ ನನ್ನ ಹಾಬೀಸ್ ನಂದು ಅಚೀವ್ಮೆಂಟ್ಸ್ ಮೇಲಿತ್ತು, ನನ್ನ ನ್ಯಾಷನಲ್ಸ್ ಎಲ್ಲ ಖೋಖೋ ವಿತ್ ಕಬಡ್ಡಿ ಎಲ್ಲ ಅದ್ರ ಮೇಲಿತ್ತು, ಇಲ್ಲ ಸೈಕ್ಲಿಂಗ್ ನನ್ನ ಹಾಬೀಸ್ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ ಬಂತು. ನಂಗೆ ತೀರಾ ಜಾಸ್ತಿ ಎಲ್ಲೂ ಬೇರೆ ಆಚೆಗಡೆ ಎಲ್ಲೂ ಬರಲಿಲ್ಲ. ಸೊ ಆದ್ದರಿಂದ ಚೆನ್ನಾಗಾಯಿತು. ದಿನಕ್ಕೆ ಎಷ್ಟು ಅವರ್ ನೀವು ಕೊಡ್ತಾ ಇದ್ರಿ ಸ್ಟಡೀಸ್ಗೆ ಅಂತ? ನಾನು ದಿನಕ್ಕೆ ಮಿನಿಮಮ್ 6 hours ಕೊಡ್ತಿದ್ದೆ, 8 hours. 10 hours ಮೇಲೆ ನಾನು ಯಾವತ್ತೂ ಓದಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ 6 hours ಓದಬೇಕಾ ಅಥವಾ ಲೈಕ್ ಸ್ವಲ್ಪ ಬ್ರೇಕ್ ಬ್ರೇಕ್ ಕೊಟ್ಕೊಂಡು ಓದ್ಬೋದಾ ಅಂತ? ಆಲ್ವೇಸ್ ಬ್ರೇಕ್ ಕೊಟ್ಟು ಓದೋದು ಇಂಪಾರ್ಟೆಂಟು. ಸೊ ಅದನ್ನು ನಾವು 20+5 hours ಕೊಡ್ಬೋದು, 50+10 ಅಂತೀವಿ. ಸೊ ನೀವು 1 hour ಓದಿದ್ರೆ 10 hours 10 minutes ಬ್ರೇಕ್ ಇರಲೇಬೇಕು. ಸೊ ಸೊ ದಟ್ ಯುವರ್ ಮೈಂಡ್ ಪ್ರೋಸೆಸ್ ಮಾಡೋಕ್ಕೆ. ಸೊ 30 minutes ಓದಿದ್ರೆ ಅದ್ರಲ್ಲಿ 25 minutes ಬ್ರೇಕ್ ಇರಬೇಕು. ಸೊ ಬ್ರೇಕ್ ರೆಗ್ಯುಲರ್ ಬ್ರೇಕ್ಸ್ ಇರಬೇಕು, ಬಟ್ ಆ ಬ್ರೇಕೇ ರೆಗ್ಯುಲರ್ ಆಗಬಾರ್ದು. ಸೊ ಬ್ರೇಕ್ಸ್ ಇರಬೇಕು. ಸೊ ಅದೇ ನನಗೆ ಒಂದ್ಸತಿ ಬ್ರೇಕ್ ತೊಗೊಂಡು ಹಂಗೆ ಹೊರಟೋಗ್ಬಿಡೋದಲ್ಲ. ಬ್ರೇಕ್ ತೊಗೊಂಡ್ರೆ 10 minutes ಅಂದ್ರೆ 10 minutes ಬ್ರೇಕ್ ಅಷ್ಟೇ, 5 minutes ಅಂದ್ರೆ ಒಂದು ಹಾಡು ಕೇಳ್ತೀರ ಹಾಡು ಕೇಳಿ ಬನ್ನಿ ಓದಿ. ಸೊ ಆ ಥರ ಲೈಕ್ ಡೆಡಿಕೇಶನಿಂದ ಆದರೆ ಆಗುತ್ತೆ. ಯು ಪಿ ಎಸ್ ಸಿ ಎಕ್ಸಾಮ್ನ ಕನಸು ಯಾವಾಗ ಶುರು ಆಗಿದ್ದು ನಿಮಗೆ? ಯಾಕೆ ಅನಿಸಿದ್ದು ಈ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಕೊಡಬೇಕು, ಒಂದು ಅಧಿಕಾರಿ ಆಗಬೇಕು ಅಂತ? ನನಗೆ ಪಿ ಯು ಸಿ ಆದಮೇಲೆ ಮೆಟ್ ಚೇತನ್ ಗೌಡ ಅಂತ ಇದ್ದಾರೆ ಐ ಪಿ ಎಸ್ ಆಫೀಸರು ದಾವಣಗೆರೆ ಎಸ್ ಪಿ. ಸೊ ಅವ್ರು ನಾನು ಪಿ ಯು ಸಿ ಆದಮೇಲೆ ಮೀಟ್ ಮಾಡಿದ್ದು, ನಮ್ಮೂರವರೇ ಆಗಿದ್ದರಿಂದ ಮೀಟ್ ಮಾಡಿದೆ. ಸೊ ಆವಾಗ ಒಂದು ಆಸೆ ಹುಟ್ಟಿತು. ಸೊ ಎಮ್ ಬಿ ಬಿ ಎಸ್ ಆದಮೇಲೆ ಯೋಚನೆ ಮಾಡಿದೆ ಎಮ್ ಡಿ ಮಾಡಿ ಸರ್ವ್ ಮಾಡೋದು ಬೆಟರೋ, ಇಲ್ಲ ಆಸ್ ಅ ಸಿವಿಲ್ ಸರ್ವೆಂಟ್ ಯಾವ್ದು ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂತ. ಸೊ ನನಗೆ ಇದೇ ಅನ್ನಿಸ್ತು. ಸೊ ಆದ್ದರಿಂದ ಧೈರ್ಯ ಮಾಡಿ ಸೊ ಆವಾಗ ಡಿಸೈಡ್ ಮಾಡಿದ್ದು ನಾನು ಎಮ್ ಬಿ ಬಿ ಎಸ್. ಸೊ ಇವಾಗ ಎಕ್ಸಾಮ್ ಅಂತೂ ಕ್ರ್ಯಾಕ್ ಮಾಡಿದ್ರಿ, ಸೊ ರೆಸ್ಪಾನ್ಸಿಬಿಲಿಟಿ ಇವಾಗಿಂದ ಶುರು ಆಗುತ್ತೆ. ಸೊ ಹೇಗೆ ಅನಿಸುತ್ತೆ ನೆಕ್ಸ್ಟ್, ಯಾವ ಥರ ಏನೇನು ಇದಿಟ್ಕೊಂಡಿದ್ದೀರಾ ಮೈಂಡಲ್ಲಿ, ಲೈಕ್ ಯಾವ ಥರ ಕೆಲಸ ಮಾಡಬೇಕು ಅಂತ? ನಾನು ಮ್ಯಾಮ್ ನಾನು ಬೇಸಿಕಲಿ ಬಡವ್ರಿಗೆ ಫಾರ್ಮರ್ಸ್ಗೆ ಜೊತೆಗೆ ಹೆಲ್ತ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಹೆಲ್ತ್ ಸ್ಪೋರ್ಟ್ಸು ನನ್ನ ಒಂದು ಪರ್ಸ್ನಲ್ ಇಂಟ್ರೆಸ್ಟು. ಸೊ ಜೊತೆಗೆ ಬಡವರು ಮತ್ತು ಬಡವರು ಅಂದರೆ ಯಾರ್ಯಾರು ಬಡವರು ಎಲ್ಲ ಫಾರ್ಮರ್ಸ್ ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ. ಸೊ ಆ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ಗೆ ಸೊ ನನ್ನ ಕೈಲಿ ಎಷ್ಟಾಗುತ್ತೆ, ಸೊ ನನ್ನ ಬುದ್ಧಿ ಬೇರೆ ಎಲ್ಲರೂ ಸರ್ವ್ ಮಾಡ್ತಾರೆ, ನನ್ನ ಕೈಲಿ ಎಷ್ಟಾಗುತ್ತೆ ಇನ್ನೂ ಬೆಟರ್. ಸೊ ಟು ಮೇಕ್ ದರ್ ಲೈಫ್ ಬೆಟರ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಬೇಕು ಅಂತಿದ್ದೀನಿ. ಸೊ ಜೊತೆಗೆ ಹೆಲ್ತ್ಗೆ ಲೈಕ್ ಸಿಗಬೇಕಾದಂಥ ಇಟ್ಸ್ ಅವ ಏನು ಅಟೆನ್ಷನ್ ಸಿಗ್ತಿಲ್ಲ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ. ಸೊ ಹೆಲ್ತ್ ರಿಲೇಟೆಡ್ ಏನೇನು ಚೇಂಜಸ್ ಮಾಡ್ಬೋದು, ಎಲ್ಲೆಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಫಿಷಿಯನ್ಸಿ ಇದೆ ಅದು ನನಗೆ ಗೊತ್ತು. ಸೊ ಈಗ ನಡೀತಾ ಇರೋದಕ್ಕೆ ಸೊ ಅಲ್ಲಿ ನಾನು ಏನು ಚೇಂಜ್ ಮಾಡ್ಬೋದು ಅದು ಮಾಡ್ತೀನಿ. ಹಾಗೆ ಸ್ಪೋರ್ಟ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಸಿಗಬೇಕು ಅದು ಸಿಗ್ತಾ ಇಲ್ಲ. ಸೊ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಸೊ ಅಲ್ಲೂ ನಾನು ನನ್ನ ಕೈಲಿ ಆದಷ್ಟು ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಡಾಕ್ಟರ್ ನಾಗಾರ್ಜುನ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಅನುಜಾ, ಫಸ್ಟ್ ನ್ಯೂಸ್, ಬೆಂಗಳೂರು.